ಗುಡ್ ಆಫ್ಟರ್ನೂನ್ ಮೈ ಡಿಯರ್ಸ್ ಗುಡ್ ಆಫ್ಟರ್ನೂ ಅಮಾಡಿಬಲ್ ಡಿಯರ್ ಫ್ರೆಂಡ್ಸ್ ನಾನು ವಾಯ್ಸ್ ಕೇಳ್ತಾ ಇದ್ದರೆ ಎಸ್ ಸತ ಟೈಪ್ ಮಾಡೋದನ್ನ ಮರಿಬೇಡಿ ಎಸ್ ಸತ ಟೈಪ್ ಮಾಡೋದನ್ನ ಮರಿಬೇಡಿ ಅಮಾಡಿಬಲ್ ಡಿಯರ್ಸ್ ಅಮಾಡಿಬಲ್ ಅವರ್ ನಾಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ಸ್ ಥ್ಯಾಂಕ್ ಯು ವೆರಿ ಮಚ್ ಹಾಂ ಸೊ ಬನ್ನಿ ಇವತ್ತಿನ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೇಲಿನ ನಾಲ್ಕನೇ ಕ್ಲಾಸು ಇದಾಗಿದೆ ಸ್ಟಿಕ್ಸ್ ಮೇಲಿನ ನಾಲ್ಕನೇ ಕ್ಲಾಸು ಇದಾಗಿದೆ ಈ ಕ್ಲಾಸ್ದಲ್ಲಿ ನಾನು ನಿಮಗೋಸ್ಕರ ಆಲ್ಮೋಸ್ಟ್ ಆಲ್ ಒಂದು ಬೇಸಿಕ್ದಿಂದ ತೊಗೊಂಬರ್ತಾ ಇದ್ದೀನಿ ಬೇಸಿಕ್ದಿಂದ ತೊಗೊಂಬರ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಒಂದು ತರಗತಿಯನ್ನು ಸಂಪೂರ್ಣವಾದ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಹಿಂದಿನ ಕ್ಲಾಸ್ನಲ್ಲಿ ನಾವು ಈಗಾಗಲೇ ಸ್ಟಾಟಿಸ್ಟಿಕ್ಸ್ ಅಂದರೆ ಏನು ಹೇಗೆ ಎಲ್ಲವನ್ನು ತಿಳ್ಕೊತಾ ಬಂದಿದ್ದೀವಿ ಈಗ ಅದರ ಮುಂದಿನ ಭಾಗವನ್ನು ನೋಡಿಕೊಳ್ಳೋಣ ನೋಡಿ ವಿಥೌಟ್ ದ ಥೇರಿ ಆಫ್ ದ ಎನಿ ಸಬ್ಜೆಕ್ಟ್ ಯು ಕ್ಯಾನ್ ನಾಟ್ ಏಬಲ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ಸ್ ಆರ್ ಎನಿ ಕ್ವಶನ್ಸ್ ಯಾವುದೇ ಒಂದು ಪ್ರಶ್ನೆ ಇರಲಿ ಆ ಪ್ರಶ್ನೆ ಹಿಂದೆ ಅದರದ್ದೇ ಆದಂತ ಒಂದು ಸ್ವರೂಪ ಇರುತ್ತೆ ಕರೀತಾರೆ ನೀವು ಪ್ರಾಪರ್ ಆಗಿ ಒಂದು ಥೇರಿನ ತಿಳ್ಕೊಂಡಿದ್ದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಕರೀತಾ ಅದಕ್ಕೆ ನಾನು ಮೊದಲು ಪ್ರಾಪರ್ ಆಗಿ ನಿಮ್ಗೆಲ್ಲ ಥೇರಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಿರ್ತೀವಿ ತಿಳಿತಾರಿ ಸೊ ಭಾಳ ಸಿಂಪಲ್ ಇದೆ ಸ್ಟ್ಯಾಟರ್ ಅನ್ನೋದು ಭಾಳ ಸಿಂಪಲ್ ತರಿ ಹಾಂ ಬನ್ನಿ ಸೊ ನಿನ್ನೆ ತನಕ ನಾವು ಡಾಟಾ ಅಂದರೆ ಏನು ಡಿಸ್ಕ್ರಿಟ್ ಡಾಟಾ ಅಂದರೆ ಏನು ಕಂಟಿನ್ಯೂಸ್ ಡಾಟಾ ಅಂದರೆ ಏನು ಪ್ರೈಮರಿ ಡಾಟಾ ಅಂದರೆ ಏನು ಸೆಕೆಂಡರಿ ಡಾಟಾ ಅಂದರೆ ಏನು ಅಂತ ಹೇಳ್ಕೊಟ್ಟೆ ಇವತ್ತು ಕೆಲವು ವಿಚಾರಗಳು ಬರ್ತಾವೆ ಅದು ಕೂಡ ಸ್ಟ್ಯಾಟಸ್ಟಿಗೆ ಸಂಬಂಧಪಟ್ಟದ್ದು ಅವುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ತರಿ ಹಂಗಾದ್ರೆ ಅವುಗಳನ್ನು ಸ್ವಲ್ಪ ತಿಳ್ಕೊಂಬಿಟ್ರೆ ನಮಗಿನ್ನೂ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಾಗ ಈಸಿ ಆಗುತ್ತೆ ತಿಳಿತಾರೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಾಗ ಈಸಿ ಆಗುತ್ತೆ ಎಸ್ ಸೊ ಯು ಕ್ಯಾನ್ ಸಿ ಹಿಯರ್ ಮೈ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂದರೆ ಏನು ಮೊದಲು ಯಾರಾದರೂ ಹೇಳ್ತೀರಾ ಕ್ಯಾನ್ ಎನಿ ಒನ್ ಟೆಲ್ ಮೀ ಯಾರು ಗೊತ್ತಿದ್ರೆ ನೀವು ಹೇಳ್ಕೊಬೋದು ಹೇಳ್ತಾರೆ ನೀವು ಟೆಕ್ಸ್ಟ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ನನಗೆ ಹಾಂ ಕಮೆಂಟ್ ಮಾಡ್ಬೋದು ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಎಸ್ ವೆರಿ ಗುಡ್ ವೆರಿ ಗುಡ್ ಸರ್ ವೆರಿ ಗುಡ್ ಹಾಂ ತುಂಬ 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 ಕರೆಕ್ಟ್ ಹಾಂ ಅವರು ಕರೆಕ್ಟ್ ರೀ ಹಾಂ ದ ನಂಬರ್ ಆಫ್ ಟೈಮ್ಸ್ ಅ ಪರ್ಟಿಕ್ಯುಲರ್ ಇನ್ಸ್ಟನ್ಸ್ ಇನ್ಸ್ಟೆನ್ಸ್ ಅಂತಂದರೆ ಎಕ್ಸಾಂಪಲ್ ಹೇಳ್ತಾರೆ ಒಂದು ಯಾವುದಾದ್ರೂ ಉದಾಹರಣೆಗೆ ಆ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಕ್ಲಾಸಿಗೆ ಬಂದಿದ್ದು ಅಥವಾ ಗೆಳೆಯರ ಗುಂಪು ಅಥವಾ ಗೆಳೆಯರ ಸಂಖ್ಯೆ ನಮ್ಮ ಜೀವನದಲ್ಲಿ ಇರೋದು ಅಥವಾ ನಮ್ಮ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳ ಸಂಖ್ಯೆ ಇರ್ಬೋದು ಅಥವಾ ನೀವು ಪಡೆದಂಥ ಅಂಕ ಇರ್ಬೋದು ಅಥವಾ ನಡೆಸಿರುವಂತಹ ಎಕ್ಸಾಮ್ಗಳು ಹತ್ತಿದ್ದರೆ ಹತ್ತರಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಾರ್ಕಸ್ ಯಾವ್ದು ತಗೊಂಡಿದ್ದೀರಾ ಅಥವಾ ಡಿಸ್ಟಿಂಕ್ಷನ್ ತಗೊಂಡಿದ್ದೀರಾ ಅಥವಾ ಡಿಸ್ಟಿಂಕ್ಷನ್ ಎಷ್ಟು ಭಾರಿ ತೊಗೊಂಡಿದ್ದೀರಾ ಎಸ್ ಎಲ್ ಆಗಿದ್ದೀರಾ ಹೈಎಸ್ಟ್ ಎಸ್ ಎಲ್ ಆಗಿದ್ದೀರಾ ಇವೆಲ್ಲವುಗಳನ್ನ ನಾವು ಪದೇ ಪದೇ ಪರ್ಟಿಕ್ಯುಲರ್ಲಿ ಇನ್ಸ್ಟೆನ್ಸ್ ನಂಬರ್ ಆಫ್ ಟೈಮ್ಸ್ ಆಯ್ತಂದ್ರೆ ಅದನ್ನ ಫ್ರೀಕ್ವೆನ್ಸಿ ಆಕರ್ಸ್ ಅಂತ ಕರೀತಾರೆ ಇಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಇನ್ ಸ್ಟಾಟಿಸ್ಟಿಕ್ಸ್ ಪದೇ ಪದೇ ಆಗೋದಕ್ಕ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಅದು ಅಂಕಿ ಅಂಶಗಳ ಒಂದು ಒಳೆ ಉದಾಹರಣೆಗೆ ಸದ್ಯ ಹತ್ತು ಬಾರಿ ನೀನು ಕ್ರಿಕೆಟ್ ಆಡಿದೆ ಅಂತಂದ್ರೆ ಬ್ಯಾಟಿಂಗ್ ಆಡಿದೆ ಅಂತಂದ್ರೆ ಹತ್ತು ಬಾರಿಯಲ್ಲಿ ಎಷ್ಟು ಬಾರಿ ನೀನು ತಿಳಿತರಿ ಏಯ್ಟಿಕ್ಕಿಂತ ಹೆಚ್ಚರನ್ನು ತೆಗೆದಿದೆಯಾ ತಿಳಿತ ನಾನು ಅಥವಾ ಎಷ್ಟು ಬಾರಿ ನೀನು ನಲವತ್ತಕ್ಕಿಂತ ಹೆಚ್ಚು ಜನ ರನ್ ತೆಗೆದಿದೀಯಾ ಎಷ್ಟು ಬಾರಿ ಫಿಫ್ಟಿ ಮಾಡಿದೀಯಾ ಇಂಥವನ್ನೆಲ್ಲವನ್ನು ನಾವು ಏನಂತ ಕರಿತೀವಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಅರ್ಥ ಇದ್ದರೆ ಇವುಗಳನ್ನೇನು ಮಾಡ್ತೀವಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ ತಿಳಿತರಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಸೊ ಎಲ್ಲರೂ ಕರೆಕ್ಟಾಗಿ ಕಾಣ್ತಾ ಇದ್ರೆ ಎಸ್ ಅಥವಾ ಟೈಪ್ ಮಾಡ್ಬೋದು ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ಕಾಣ್ತಾ ಇದ್ರೆ ನನಗೆ ಎಸ್ ಅಂತ ಟೈಪ್ ಮಾಡ್ಬೋದು ಪ್ರೀತ ತರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಹಾ ವೆರಿ ಗುಡ್ ವೆರಿ ಗುಡ್ ಸರ್ ಸರ್ತರಿ ಹಾ ನೆಕ್ಸ್ಟು ಅನ್ಗ್ರೂಪ್ಡ್ ಡಾಟಾ ಅಂಗಾರೆ ಡಾಟಾಗಳನ್ನು ಅನ್ಗ್ರೂಪ್ ಮಾಡಿರ್ತಾರೆ ಅನ್ ಗ್ರೂಪ್ ಏನು ಅನ್ಗ್ರೂಪ್ಡ್ ಡಾಟಾ ಇಸ್ ಅ ಡಾಟಾ ಇನ್ ಇಟ್ಸ್ ಒರಿಜಿನಲ್ ಆರ್ ರಾ ಫಾರ್ಮ್ ಡಾಟಾಗಳನ್ನ ಗ್ರೂಪ್ ಮಾಡ್ಲಾರದೆ ಸುಮ್ಮನೆ ಹಂಗೆ ಪ್ರದರ್ಶನಕ್ಕೆ ಇಟ್ಟಿರ್ತಾರ ಅಥವಾ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಅವನು ಅನ್ ಗ್ರೂಪ್ ಡಾಟಾ ಅಂತ ದ ಅಬ್ಸರ್ವೇಷನ್ಸ್ ಆರ್ ನಾಟ್ ಕ್ಲಾಸಿಫೈಡ್ ಇನ್ ಟು ಗ್ರೂಪ್ಸ್ ಆ ಡಾಟಾಸ್ ತಗೋತಾರೆ ತಗೊಂಡು ಹಂಗೆ ಇಟ್ಕೊಂಡ್ಬಿಡ್ತಾರೆ ಅವುಗಳನ್ನು ಅವುಗಳನ್ನ ಕ್ಲಾಸಿಫಿಕೇಶನ್ ಮಾಡಿರಂಗಿಲ್ಲ ನಮಗೆ ಬೇಕಾಗಿರುವಂತ ಈಗ ಉದಾಹರಣೆಗೆ ಸದ್ಯ ಒಂದು ತೋಟ ಇರ್ತದೆ ಒಂದು ತೋಟದಲ್ಲಿ ನಮ್ಮ ಹತ್ರ ನೂರು ಮಾವಿನ ಗಿಡ ಇರ್ತಾವ ಆ ಎಲ್ಲಾ ಗಿಡದ ಹಣ್ಣುಗಳನ್ನ ತಂದು ಒಂದು ರೂಮ್ ನಲ್ಲಿ ಇಡೋದಕ್ಕೆ ನಾವೇನಂತೀವಿ ಅದು ಅನ್ ಗ್ರೂಪ್ ಅನ್ ಗ್ರೂಪ್ಡ್ ಡಾಟಾ ಅಂತ ಕರೀತಾರೆ ತಿಳಿತರಿ ಆ ಹಣ್ಣುಗಳನ್ನ ಸೈಜ್ ಪ್ರಕಾರ ಬೇರೆ ಬೇರೆ ಮಾಡೋದಕ್ಕ ಗ್ರೂಪ್ ಡಾಟಾ ಅಂತ ಕರಿತೀವಿ ಹಂಗಾರ ಬನ್ನಿ ಅನ್ ಗ್ರೂಪ್ ಡಾಟಾದ ಮೇಲೆ ಒಂದು ಕ್ವಶನ್ ಅನ್ನ ನಾನು ಕೇಳ್ತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿ ಯಾರು ಆನ್ಸರ್ ಕೊಡ್ತಿಲ್ಲ ತಿಳಿತಾರೆ ಅನ್ ಗ್ರೂಪ್ ಡಾಟಾ ಇವೆಲ್ಲ ನಿಮಗೆ ಐ ಎಸ್ ಮತ್ತು ಕೆ ಎಸ್ ನಲ್ಲಿ ಕೇಳಿರುವಂತ ಪ್ರಶ್ನೆಗಳು ಐ ಎಸ್ ಮತ್ತು ಕೆ ಎಸ್ ನಲ್ಲಿ ಕೇಳಿರುವಂತ ಪ್ರಶ್ನೆಗಳು ಕನ್ಸಿಡರ್ ಗಮನಕ್ಕೆ ತೆಗೆದುಕೊಳ್ಳಿ ದ ಮಾರ್ಕ್ಸ್ ಆಪ್ಟೆಂಡ್ ಬೈ ಟೆನ್ ಸ್ಟೂಡೆಂಟ್ಸ್ ಹತ್ತು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಕೆಳಗಡೆ ಕೊಡಲಾಗಿದೆ ಇನ್ ಮ್ಯಾಥಮೆಟಿಕ್ಸ್ ನಲ್ಲಿ ಅವುಗಳನ್ನ ಗಮನಿಸಿ ಹಲೋ ಹೇಳಿ ನನಗೆ ಆಮೇಲೆ ಕಾಲ್ ಮಾಡಿ ನಾನು ಲೈವ್ ಕ್ಲಾಸ್ ನಲ್ಲಿ ಇದ್ದೀನಿ ಓಕೆ ಸೊ ವಿ ವಿನ್ ಏಬಲ್ ಟು ಟೇಕ್ ದ ಮ್ಯಾಥಮೆಟಿಕ್ಸ್ ಟೆಸ್ಟ್ ಗಿವನ್ ಬಿಲೋ ಮೈ ಡಿಯರ್ ಟಿಯರ್ ಸಿ ದ ಟೆನ್ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದ ಟೆಸ್ಟ್ ರಿಗಾರ್ಡಿಂಗ್ ದ ಮ್ಯಾಥಮೆಟಿಕ್ಸ್ ಟೆಸ್ಟ್ ಹತ್ತು ಜನ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಟೆಸ್ಟ್ ಅನ್ನು ತಗೊಂಡಿದ್ದಾರೆ ಕನ್ಸಿಡರ್ ದ ಮಾರ್ಕ್ಸ್ ಆಪ್ಟೇಟೆಡ್ ಬೈ ಟೆನ್ ಸ್ಟೂಡೆಂಟ್ಸ್ ಇನ್ ಗಿವನ್ ಬಿಲೋ ಒಂದೇ ವಿದ್ಯಾರ್ಥಿ ಇಷ್ಟು ಮಾರ್ಕಸ್ ತೊಗೊಂಡಿದ್ದಾನೆ ಇವನ್ ಇಷ್ಟು ತೊಗೊಂಡಿದ್ದಾನೆ ಇವನ್ ಇಷ್ಟು ತೊಗೊಂಡಿದ್ದಾನೆ ಬೈ ಲುಕಿಂಗ್ ಎಟ್ ಇಟ್ ಇನ್ ಇಟ್ಸ್ ಫಾರ್ಮ್ ಕ್ಯಾನ್ ಯು ಫೈಂಡ್ ದ ಹೈಯೆಸ್ಟ್ ಅಂಡ್ ದ ಲೋಯೆಸ್ಟ್ ಮಾರ್ಕಸ್ ತಿಳಿತರಿ ಇದನ್ನ ನೋಡಿದ್ರೆ ಯಾರು ಹೈಯೆಸ್ಟ್ ತಗೊಂಡಿದ್ದಾರೆ ಯಾರು ಲೋಯೆಸ್ಟ್ ತಗೊಂಡಿದ್ದಾರೆ ನಿಮ್ಗೆ ಅನಿಸುತ್ತಾ ನಿಮ್ಗೆ ಕಾಣುತ್ತಾ ತಿಳಿತರಿ ಬರಲ್ಲ ಅದನ್ನ ನಾವು ಏನು ಮಾಡಬೇಕು ವ್ಯವಸ್ಥಿತವಾಗಿ ಮಾಡಿ ಬರೀಬೇಕು ಹೆಂಗೆ ಹೈಯೆಸ್ಟ್ ಮಾರ್ಕಸ್ ಯಾರು ತೊಗೊಂಡಿದ್ದಾರೆ ಲೋಯೆಸ್ಟ್ ಮಾರ್ಕಸ್ ಯಾರು ತೊಗೊಂಡಿದ್ದಾರೆ ಹಿಂಗೆ ನಾವು ಡಿವೈಡ್ ಮಾಡಿ ಇಟ್ಟು ಅದು ಅದಕ್ಕೆ ಗ್ರೂಪ್ ಡಾಟಾ ಆಗ್ತಾರೆ ಹಿಂಗೆ ಸುಮ್ ತಂದಿಟ್ಟು ಬಿಟ್ರೆ ಇದು ಅನ್ ಗ್ರೂಪ್ ಡಾಟಾ ಆಗ್ತಾರೆ ತಿಳಿತರಿ ಹಂಗಾರ ವಾಟ್ ಈಸ್ ದ ರೇಂಜ್ ಇವರೆಲ್ಲರೂ ತಗೊಂಡ್ರು ರೇಂಜ್ ತಿಳಿತರಿ ಹಂಗಾರ ರೇಂಜನ್ನು ಹೆಂಗ್ ಕಂಡು ಹಿಡಬೇಕು ಆ ರೇ ಜಿ ರೇಂಜ್ ಅಂತಂದ್ರೆ ಏನು ಕರಿತರಿ ಕೇಳ್ತರಿ ಹಾ ಹೈಯೆಸ್ಟ್ ಮಾರ್ಕಸ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡಿ ಹೈಯೆಸ್ಟ್ ಮಾರ್ಕಸ್ ಅಂತ ಒಂದೇ ಮ್ಯಾಕ್ಸಿಮಮ್ ಮಾರ್ಕಸ್ ಯಾರು ತಗೊಂಡಿದ್ದಾರೆ ಅಂತಂದ್ರೆ ಒಂದೇ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕಸ್ ಎಷ್ಟಿದೆ ನೈಂಟಿ ಫೈವ್ ಇದೆ ಲೋಯೆಸ್ಟ್ ಮಾರ್ಕಸ್ ಅಥವಾ ಮಿನಿಮಮ್ ಮಾರ್ಕಸ್ ಅಕ್ದಂ ಕಡಿಮೆ ಲೋಯೆಸ್ಟ್ ಮಾರ್ಕಸ್ ಅಂದ್ರೆ ಒಂದೇ ಮಿನಿಮಮ್ ಮಾರ್ಕಸ್ ಅಂದ್ರೆ ಇಲ್ಲಿ ಅಗ್ದಿ ಮಿನಿಮಮ್ ಅಂದ್ರೆ ಯಾವ್ದಾದ್ರು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕಿತ್ತ ನಂತರ ಯಾವ್ದಾದ್ರು ಇದನ್ನ ಯಾವುದೂ ಇಲ್ಲ ಹಂಗಾರೆ ಟ್ವೆಂಟಿ ಫೈವ್ ಬಂತು ಈಗ ನಮಗೆ ಮೊದಲನೇ ಕ್ವಶನ್ ಆನ್ಸರ್ ಸಿಕ್ತು ಯಾವ್ದದು ಹೈಯೆಸ್ಟ್ ಮಾರ್ಕಸ್ ಲೋಯೆಸ್ಟ್ ಮಾರ್ಕಸ್ ಹೈಯೆಸ್ಟ್ ಮಾರ್ಕಸ್ ಅಂದ್ರೆ ಒಂದೇ ಮ್ಯಾಕ್ಸಿಮಮ್ ಮಾರ್ಕಸ್ ಅವ್ರ ಮಿನಿಮಮ್ ಮಾರ್ಕಸ್ ಅಂತಂದ್ರೆ ಒಂದೇ ಅರ್ಥ ಐತೆ ರೀ ಎಲ್ಲರಿಗೂ ತಿಳಿದಿದ್ರೆ ನನಗೆ ಎಸ್ ಹತ್ತ ಟೈಪ್ ಮಾಡಬಹುದು ಎಲ್ಲರಿಗೂ ಇದು ತಿಳಿದಿದ್ರೆ ಎಸ್ ಹತ್ತ ಟೈಪ್ ಮಾಡಬಹುದು ಇನ್ನೇನು ಕೇಳಿದಾನೆ ಆತ ರೇಂಜ್ ಅನ್ನ ಕೇಳಿದ ನಾಳೆ ಎಕ್ಸಾಮ್ ದಲ್ಲಿ ಬರಬಹುದು ಗಿವನ್ ಸಮ್ ಡಾಟಾಸ್ ನಾವು ಕೆಳಗಡೆ ದತ್ತಾಂಶಗಳನ್ನ ಕೊಟ್ಟಿದ್ದೀವಿ ಅದರಲ್ಲಿ ರೇಂಜನ್ನು ಹುಡುಕಿರಿ ಅಂತ ಹೇಳ್ತಾರೆ ಹಂಗಾರ ರೇಂಜ್ ಹುಡುಕಿದ್ರೆ ರೇಂಜಿಗೆ ಒಂದು ಫಾರ್ಮುಲಾ ಇದೆ ರೇಂಜಿಗೆ ಒಂದು ಏನಿದೆ ಫಾರ್ಮುಲಾ ಇದೆ ಆ ಫಾರ್ಮುಲಾ ಪ್ರಕಾರ ನಾವು ಏನ್ ಮಾಡಬೇಕು ತಿಳ್ಕೋಬೇಕಾಗುತ್ತೆ ಬಸವರಾಜ್ ಅವರೇ ಬಸವರಾಜ್ ಅವರೇ ಕರೆಕ್ಟ್ ಆಗಿ ಕೇಳ್ತಾ ಇದೆ ಎಸ್ ವೆರಿ ಗುಡ್ ಹಾ ನೋಡಿ ರೇಂಜದ ಫಾರ್ಮುಲಾ ಏನಾಗುತ್ತೆ ಹೈಯೆಸ್ಟ್ ಮಾರ್ಕಸ್ ಮೈನಸ್ ಲೋಯೆಸ್ಟ್ ಮಾರ್ಕಸ್ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ ಮಾರ್ಕಸ್ ಮೈನಸ್ ಏನು ಮಿನಿಮಮ್ ಮಾರ್ಕಸ್ ಅಂತ ಇರುತ್ತೆ ದೊಡ್ಡದರಲ್ಲಿ ಸಣ್ಣದನ್ನು ನಾವು ಕಳೆದು ಬಿಟ್ಟರೆ ಏನಾಗುತ್ತೆ ನಮಗೆ ರೇಂಜ್ ಸಿಗುತ್ತೆ ತಿಳಿತನ ತರದು ದೊಡ್ಡದರಲ್ಲಿ ಸಣ್ಣದರನ್ನ ಕಳೆದ್ರೆ ಹಂಗಾರ ಅದು ಏನಾಗುತ್ತೆ ಆನ್ಸರು ಎಸ್ ಬನ್ನಿ ನೋಡೋಣ ಅಂಗಾರ ತೊಂಬತ್ತೈದರಲ್ಲಿ ನಾವು ಮೈನಸ್ ಇಪ್ಪತ್ತೈದನ್ನು ಮಾಡಿದರೆ ನಮಗೆ ಎಪ್ಪತ್ತು ಸಿಗುತ್ತೆ ಅಂಗಾರ ಅನ್ನೋದು ರೇಂಜ್ ಅಂತ ಕರೀತಾರೆ ಕರೀತಾರೆ ಎಪ್ಪತ್ತು ಅನ್ನೋದು ರೇಂಜ್ ಅಂತ ಕರೀತಾರೆ ಹಾಗಾದ್ರೆ ರೇಂಜದ ಫಾರ್ಮುಲಾ ಏನು ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅದು ಮಾರ್ಕಸ್ ಇರಲಿ ಅಥವಾ ಅದು ಸ್ಕೋರ್ ಇರಲಿ ಏನೇ ಇರಲಿ ಅರ್ಥ ಐತ ರೀ ಹಂಗಾರೆ ನಿಮ್ಗೆ ಅನ್ನ ಗ್ರೂಪ್ಡ್ ಅಂತ ಹೇಳಿದೆ ಅವು ವ್ಯವಸ್ಥಿತವಾಗಿ ಇರುವುದಿಲ್ಲ ಈಗ ವ್ಯವಸ್ಥಿತವಾಗಿ ಆಯ್ತು ನೋಡಿ ಈಗ ಸದ್ಯದ ಗ್ರೂಪ್ ಡಾಟಾ ಆಯ್ತು ಅದು ಹೈಯೆಸ್ಟ್ ಮಾರ್ಕಸ್ ಒಂದ್ ಕಡೆ ಇಟ್ಟೆ ಲೋಯೆಸ್ಟ್ ಮಾರ್ಕಸ್ ಒಂದು ಕಡೆ ಇಟ್ಟೆ ರೇಂಜ್ ಅನ್ನೋದನ್ನು ಒಂದು ಕಡೆ ಇಟ್ಟೆ ಇದು ಗ್ರೂಪ್ ಡಾಟಾ ಆಯ್ತು ಈಗ ಹೇಳ್ತಾರೆ ಬನ್ನಿ ಹಾಗಾದರೆ ಗ್ರೂಪ್ ಡಾಟಾ ಅಂದ್ರೆ ನಿಮಗೆ ಏನು ತಿಳಿಯಿತು ಸಾರಿ ಅನ್ ಗ್ರೂಪ್ ಡಾಟಾ ಅಂದ್ರೆ ನಿಮ್ಗೆ ತಿಳಿತು ಈಗ ಗ್ರೂಪ್ ಡಾಟಾ ಇನ್ ಗ್ರೂಪ್ ಡಾಟಾ ಅಬ್ಸರ್ವೇಷನ್ ಆರ್ ಆರ್ಗನೈಸ್ಡ್ ಇನ್ ಗ್ರೂಪ್ಸ್ ನೋಡಿ ಅಬ್ಸರ್ವೇಷನ್ಸ್ ಅಂದರೆ ಅಂದ್ರೆ ದತ್ತಾಂಶಗಳನ್ನ ತುಂಬಾ ನೀಟ್ ನಾವು ಏನು ಮಾಡಿರ್ತೀವಿ ವ್ಯವಸ್ಥಿತ ರೂಪಾಗಿ ಅವನ್ ಇಟ್ಟಿರ್ತೀವಿ ತಿಳಿತರಿ ಅನ್ ಗ್ರೂಪ್ ಡಾಟಾ ರಾ ಡಾಟಾ ಅಂತಂದ್ರೂ ಒಂದೇ ರಾ ಡಾಟಾ ಅಂತಂದ್ರೂ ಒಂದೇ ತಿಳಿತರಿ ಅನ್ ಗ್ರೂಪ್ ಡಾಟಾ ಅಂತಂದ್ರೂ ಒಂದೇ ರಾ ಡಾಟಾ ಅಂತಂದ್ರೆ ಒಂದೇ ಈಗ ನಾನು ನಿಮಗೆ ಗ್ರೂಪ್ ಡಾಟಾಗಳನ್ನು ತೋರಿಸ್ತಾ ಇದ್ದೀನಿ ಗ್ರೂಪ್ ಡಾಟಾ ಗ್ರೂಪ್ ಡಾಟಾ ಅಂತಂದರೆ ಹೇಗೆ ಹಾಂ ಈಗ ತಾನೇ ನಾನು ನಿಮಗೆ ತೋರಿಸಿದೆ ಏನಂತ ಹೇಳಿ ಆ ಮಾರ್ಕಸ್ಗಳನ್ನು ಹೇಗೆ ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕರಿತಾರೆ ಎಸ್ ಸೊ ದಟ್ ಈಸ್ ಕಾಲ್ಡ್ ಗ್ರೂಪ್ ಡಾಟಾ ಓನ್ಲಿ ಇಲ್ಲಿ ತೋರಿಸಿದೆ ನೋಡಿ ಇಲ್ಲಿ ಕರೀತಾರೆ ಹಾಂ ಸೊ ಬನ್ನಿ ಹಾಗಾದರೆ ಗ್ರೂಪ್ ಡಾಟಾ ಅನ್ಗ್ರೂಪ್ ಡಾಟಾ ಅಂತ ನಾವು ತಿಳ್ಕೊಂಡಿವಿ ಈಗ ಕ್ಲಾಸ್ ಇಂಟರ್ವಲ್ಸ್ ತಿಳ್ಕೊಳ್ಳೋಣ ತಿಳಿತರಿ ಕ್ಲಾಸ್ ಇಂಟರ್ವಲ್ ದಯವಿಟ್ಟು ನೆನಪಿಟ್ಟುಕೊಳ್ಳಿ ನಾಳೆ ಎಕ್ಸಾಮ್ ಇವತ್ತನ್ನೆಲ್ಲವನ್ನೂ ಕೇಳ್ತಾನೆ ಇವತ್ತಿನ ಎಲ್ಲ ಕೇಳ್ತಾನ ವೈ ಐ ವುಡ್ ಲೈಕ್ ಟು ಟೆಲ್ ಯು ಫ್ರೆಂಡ್ಸ್ ಪ್ರಾಪರ್ ಆಗಿ ನೋಡ್ಕೊಳ್ಳಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಕ್ಲಾಸ್ ಅಂತಂದ್ರೆ ಒಂದು ವರ್ಗ ಕ್ಲಾಸ್ ಅಂತಂದ್ರೆ ಒಂದು ವರ್ಗ ಒಂದು ಗ್ರೂಪ್ ಒಂದು ಡಿವಿಜನ್ ಅರ್ಥ ಸೈಜ್ ಆಫ್ ದ ಕ್ಲಾಸ್ ಇಂಟು ವಿಚ್ ಅ ಪರ್ಟಿಕ್ಯುಲರ್ ಡಾಟಾ ಇಸ್ ಡಿವೈಡೆಡ್ ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂತಂದ್ರೆ ನಾವು ಒಂದು ಗೆ ಸಂಬಂಧಪಟ್ಟಂತ ದತ್ತಾಂಶಗಳನ್ನು ಡಾಟಾಗಳನ್ನು ಅಲ್ಲಿ ತಂದಿಡ್ತೀವಿ ಉದಾಹರಣೆಗೆ ಉದಾಹರಣೆಗೆ ಮೂವತ್ತರಿಂದ ಮೂವತ್ತೈದು ಮಾರ್ಕ್ಸ್ ತೊಗೊಂಡಿದ್ದವರದ್ದು ಒಂದು ಗ್ರೂಪು ಮೂವತ್ತೈದರಿಂದ ನಲವತ್ತರವರೆಗೆ ತಗೊಂಡಿರುವಂತ ಒಂದು ಗ್ರೂಪು ಹಿಂಗೇನು ನಾವು ಗ್ರೂಪ್ ಮಾಡ್ತೀವಲ್ಲ ದ್ಯಾಟ್ ಈಸ್ ನಥಿಂಗ್ ಬಟ್ ಕ್ಲಾಸ್ ಇಂಟರ್ವಲ್ಸ್ ಇದಕ್ಕೆ ಇದಕ್ಕೇನಂತೀವಿ ಅಪ್ಪರ್ ಕ್ಲಾಸ್ ಲಿಮಿಟ್ ಇದು ಲೋವರ್ ಕ್ಲಾಸ್ ಲಿಮಿಟ್ ಅಂತ ಹೆಂಗು ಅಂತ ಎಕ್ಸಾಂಪಲ್ ಡಿವಿಜನ್ಸ್ ಆನ್ ಎ ಹಿಸ್ಟೋಗ್ರಾಮ್ ಆರ್ ಬಾರ್ ಬಾರ್ಗ್ರಾಫ್ ಹಿಸ್ಟೋಗ್ರಾಮ್ ಆ್ಯಂಡ್ ಗ್ರಾಫ್ ಅಂತ ಕೆಲವು ಡಯಾಗ್ರಾಮಿಟಿಕ್ ರೀಪ್ರೆಸೆಂಟೇಷನ್ ಬರ್ತಾವ ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರುತ್ತೆ ಆ ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಡಯಾಗ್ರಾಮಿಟಿಕಲಿ ರೀಪ್ರೆಸೆಂಟೇಷನ್ಗಳನ್ನು ಹೇಗೆ ಮಾಡ್ತಾರೆ ಈ ದತ್ತಾಂಶಗಳನ್ನು ಹಂಗಾರೆ ಕ್ಲಾಸ್ ಅಂತಂದ್ರೆ ಏನು ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಅಪ್ಪರ್ ಕ್ಲಾ ಕ್ಲಾಸ್ನಲ್ಲಿ ಒಂದು ಲಿಮಿಟ್ ಅದ ಅಪ್ಪರ್ ಏನು ಇರ್ತದಲ್ಲ ಅದರೊಳಗಡೆ ಮೈನಸ್ ಲೋವರ್ ಲಿಮಿಟ್ ಇಟ್ ಈಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ರೇಂಜ್ ಓನ್ಲಿ ಬಟ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇಷ್ಟೇ ಮತ್ತೇನಿಲ್ಲ ಕಲಿತಾನೆ ಆ ಥರದ್ದು ಹಾ ಇನ್ನು ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಹಿಂಗಂದ್ರೆ ಏನು

ಟೆನ್ ಈ ಥರ ಈ ಥರ ಥರದ್ದು ಯಾಕಂದರೆ ಜೀರೋದಿಂದ ನೈನ್ ಜೀರೋ ಹಿಡ್ಕೊಂಡು ನೈನ್ ಮಠ ಅಂದ್ರೆ ಟೆನ್ ಅದು ಟೆನ್ ಹಿಡ್ಕೊಂಡು ನೈನ್ಟೀನ್ ಮಠ ಅಂತಂದ್ರೆ ಅಲ್ಲಿ ಅದು ಟ್ವೆಂಟಿ ಬರ್ತಾರ ಮುಂದಿನಕ್ಕೆ ಹೋಗ್ಬೇಕು ನಾವು ನೋಡಿ ಇನ್ನ ಹೇಳ್ತೇವೆ ನೋಡಿ ಜೀರೋ ಟು ಟೆನ್ ಅಂತ ಒಂದು ಕ್ಲಾಸ್ ಇಂಟರ್ವಲ್ ಮಾಡಿದ್ರೆ ತಿಕ್ಕೋ ಒಳಗಡೆ ಜೀರೋದಿಂದ ನೈನ್ ಮಠ ಹಿಡಿಸ್ತಾವ ಯಾಕೆ ಜೀರೋದಿಂದ ನೈನ್ ಅಂದ್ರೆ ಹತ್ತು ಇನ್ನು ಮುಂದಿನದು ಟೆನ್ ದಿಂದ ಟ್ವೆಂಟಿ ಮಾಡಿರ್ತೀನಿ ಇಲ್ಲಿ ಏನಾಗುತ್ತೆ ಟೆನ್ ದಿಂದ ನೈನ್ಟೀನ್ ಮಠ ಬರ್ತದೆ ಯಾಕಂತಂದ್ರೆ ಟೆನ್ ಹಿಡ್ಕೊಂಡು ನೈನ್ಟೀನ್ ಮಠ ಅಂತಂದ್ರೆ ಇಪ್ಪತ್ತು ಹತ್ತಾ ಹತ್ತಾ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದ್ರೆ ರೀ ಇತ್ತ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕ್ಲಾಸ್ ಇಂಟರ್ವಲ್ಸ್ ಅಂದ್ರೆ ಅಂತ ಕರೀತಾರೆ ಹಿಂಗೆ ಇಲ್ಲೂ ಹತ್ತದ ಇಲ್ಲೂ ಹತ್ತದ ಇಲ್ಲೂ ಹತ್ತದ ಇಲ್ಲೂ ಹತ್ತದ ಹಿಂಗೆ ಮಾಡ್ತಾ ಹೋದರೆ ಅದಕ್ಕೆ ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಅಂತಾರೆ ಇನ್ ಇರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಅಂದರೆ ವೆನ್ ದ ಕ್ಲಾಸ್ ಇಂಟರ್ವಲ್ಸ್ ಆರ್ ಆಫ್ ವರಿಂಗ್ ಸೈಜಸ್ ಅವುಗಳ ಸೈಜ್ ಸೇಮ್ ಇದ್ದು ಅಂದ್ರೆ ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಅಂತಂದ್ರೆ ಅವು ಡಿಫ್ರೆಂಟ್ ಡಿಫ್ರೆಂಟ್ ಹಂಗ ನಾಳೆ ಎಕ್ಸಾಮ್ ದಾಗ ನಿಮ್ ಕ್ವಶನ್ ಕೇಳಬಹುದು ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಮತ್ತು ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ಸ್ ಕ್ಲಾಸ್ ಇಂಟರ್ವಲ್ಸ್ಗಳನ್ನು ಕೊಡ್ತಾನೆ ಕೊಟ್ಟ ನಿಮಗೆ ಏನ್ ಮಾಡ್ತಾನೆ ಇವುಗಳಲ್ಲಿ ಯಾವುದು ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಇದೆ ಇವುಗಳಲ್ಲಿ ಯಾವುದು ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಇದೆ ಅಂತ ನಿಮ್ಮ ಕ್ವಶನನ್ನು ಕೇಳ್ಬೋದು ಅರ್ಥ ಆಯ್ತ ರೀ ಶ್ರೀತಾ ಸೊ ಒಟ್ಟಾರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಸಿಂಪಲ್ ಆದಂಥ ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನೆ ಅರ್ಥ ಆಯ್ತಾನ ತರದ್ರಿ ಸೊ ಹೀಗೆ ನೀವು ಈ ರೀತಿಯಾದಂಥ ಕ್ಲಾಸಸ್ಸನ್ನು ತುಂಬ ಚೆನ್ನಾಗಿ ಪಡಿಬಹುದು ಪ್ರತಿದಿನ ಅರ್ಥ ಆಯ್ತನ ತರದು ಶ್ರೀತಾ ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಮುಂದಿನ ಟಾಪಿಕನ್ನು ನಾವು ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಕೊಡೋಣ ಹಾಗಾದರೆ ಕ್ಲಾಸ್ ಗಳ ಬಗ್ಗೆನ ತಿಳ್ಕೊಂಡಿವಿ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅಂತ ಇನ್ನ ಫ್ರೀಕ್ವೆನ್ಸಿ ಅಂತ ತಿಳ್ಕೊಂಡಿದ್ದೀವಿ ಬಟ್ ಫ್ರಿಕ್ವೆನ್ಸಿ ಟೇಬಲ್ ಅಂದ್ರೆ ಏನು ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರಿಕ್ವೆನ್ಸಿ ಟೇಬಲ್ ಏನದು ಫ್ರೀಕ್ವೆನ್ಸಿ ಟೇಬಲ್ ಅಂದ್ರೆ ಪದೇ 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 ಬಂದಿದ್ದನ್ನ ನಾವು ಬಂದಿರುವಂತ ಪಾಸಿಬಿಲಿಟೀಸ್ ಪಾಸಿಬಿಲಿಟೀಸ್ಗಳನ್ನು ಅಥವಾ ಔಟ್ಕಮ್ಸ್ಗಳನ್ನು ನಾವು ಏನು ಮಾಡ್ತೀವಿ ಒಂದು ಗ್ರೂಪ್ನಾಗ ಸೇರಿಸ್ತೀವಿ ಉದಾಹರಣೆಗೆ ಈಗ ಸದ್ಯ ಈ ಫ್ರೀಕ್ವೆನ್ಸಿ ಟೇಬಲ್ ನ ಕೊಡ್ತಾರ ನಾಳೆ ಎಕ್ಸಾಮ್ ದಾಗ ಅದರೊಳಗಡೆ ಒಂದು ಯಾವ್ದೋ ಒಂದು ಬಿಟ್ಟ ಸ್ಥಳ ಇರ್ತದ ಅದನ್ನು ತುಂಬಿರಿ ಅಂತ ಹೇಳ್ತಾನೆ ದಟ್ ಈಸ್ ಆಲ್ಸೋ ಪಾಸಿಬಲ್ ಆಫ್ ದ ಕ್ವಶನ್ಸ್ ಫ್ರೀಕ್ವೆನ್ಸಿ ಟೇಬಲ್ ಆರ್ ಡಿಸ್ಟ್ರಿಬ್ಯೂಷನ್ ಶೋಸ್ ದ ಆಕೋರನ್ಸ್ ಆಫ್ ಪರ್ಟಿಕ್ಯುಲರ್ ವೇರಿಯೇಬಲ್ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್ ಅವುಗಳನ್ನ ಟೇಬಲ್ ಫಾರ್ಮ್ ದಲ್ಲಿ ಕೊಡ್ತಾನೆ ಉದಾಹರಣೆಗೆ ಹೆಂಗೆ ಈ ರೀತಿಯಾಗಿ ಈ ರೀತಿ ಕ್ಲಾಸ್ ಇಂಟರ್ವಲ್ಸ್ ಗಳನ್ನ ಮಾಡಿ ಹಿಂಗೆ ಕೊಡ್ತಾನೆ ಟೆಲಿ ಬಾರ್ಸ್ ಅಂತ ಅಂತ ಕರಿತಾರೆ ಹಿಂಗ್ ಮಾಡಿ ಏನ್ ಮಾಡ್ತಾನೆ ಫ್ರೀಕ್ವೆನ್ಸಿ ಟೇಬಲ್ ಅನ್ನು ತೊಗೊಂಡ್ಬರ್ತಾನೆ ಮೊದಲು ಏನ್ ಮಾಡ್ತಾನೆ ಕ್ಲಾಸ್ ಜೀರೋದಿಂದ ಟೆನ್ ಅಂತ ಕೊಡ್ತಾನೆ ಇಲ್ಲಿ ಟೆನ್ದಿಂದ ಟ್ವೆಂಟಿ ಕೊಡ್ತಾನೆ ಎಷ್ಟು ಜನ ಎಕ್ಸಾಂಪಲ್ ಒಬ್ರು ಎರಡು ಮಾರ್ಕಸ್ ತಗೊಂಡಿದ್ದಾರೆ ಒಬ್ರು ಮೂರು ಮಾರ್ಕಸ್ ತಗೊಂಡ್ರೆ ಒಬ್ರು ನಾಲ್ಕು ಮಾರ್ಕಸ್ ತಗೊಂಡ್ ಈ ಎರಡು ಮೂರು ನಾಲ್ಕು ಮಾರ್ಗಸ್ ತೊಗೊಂಡಿದವ್ರು ಯಾವ ಗ್ರೂಪಿಗೆ ಬರ್ತಾರ ಯಾವ ಕ್ಲಾಸ್ನಾಗ ಬರ್ತಾರ ಈ ಕ್ಲಾಸ್ನ ಈ ಕ್ಲಾಸ್ನಾಗ ಬರ್ತಾರೆ ಈ ಕ್ಲಾಸ್ನಾಗ ಬರ್ತಾನೆ ಹನ್ನೊಂದು ಮಾರ್ಗಸ್ ತಗೊಂಡಿದಾವ ಇಲ್ಲಿ ಬರ್ತಾನೆ ಮತ್ತ್ ಐದು ಮಾರ್ಗಸ್ ತಗೊಂಡಿದಾವ್ ಇಲ್ಲಿ ಬರ್ತಾನೆ ಮತ್ತ ಮೂರು ಮಾರ್ಗಸ್ ತಗೊಂಡಿದಾವ ಎಲ್ಲಿ ಬರ್ತಾನೆ ಇಲ್ಲಿ ಬರ್ತಾನೆ ಅವಾಗ ಇಲ್ಲಿ ಬಂದಾಗ ಅದನ್ನ ಇಲ್ಲಿ ತಗೋಬೇಕು ರೀತಾರೆ ಈ ರೀತಿ ಅಡ್ಡ ಅಡ್ಡಗೆರಿವ ನೋಡಿ ಇವ್ಕೇನಂತಾರ ಟ್ಯಾಲಿ ಬಾರ್ಸ್ ಅಂತ ಕರೀತಾರ ಇವುಗಳನ್ನ ತಂದು ಈ ರೀತಿ ಇಡುವಂಥ ಟೇಬಲ್ಗ ನಾವೇನಂತ ಕರಿತೀವಿ ಫ್ರೀಕ್ವೆನ್ಸಿ ಟೇಬಲ್ ಅಂತ ಕರಿತೀವಿ ತಿಳಿತಾನಂತಾರದು ಫ್ರೀಕ್ವೆನ್ಸಿ ಟೇಬಲ್ ಇವಾಗ ಕ್ಲಾಸ್ ಇಂಟರ್ವಲ್ಸ್ ಅಂತಾರೆ ಇವಾಗ ಟೆಲಿಬಾರ್ಸ್ ಅಂತಾರ ಈ ಕಡೆ ಟೋಟಲ್ ಮಾಡ್ತಾರೆ ಎಷ್ಟೇ ತಿಳಿತ ರೀ ಬನ್ನಿ ಹಾಗಾದರೆ ಕ್ಲಾಸ್ ಇಂಟರ್ವಲ್ಸ್ ಮತ್ತು ಫ್ರೀಕ್ವೆನ್ಸಿ ಮತ್ತು ಫ್ರೀಕ್ವೆನ್ಸಿ ಟೇಬಲ್ ಬಗ್ಗೆ ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಬಹುದು ಮಾಹಿತಿ ನಿಮ್ಗೆ ತಿಳಿದಿದ್ರೆ ಎಸ್ ಅಂತ ಟೈಪ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ 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 ಹಂಗೇನಿಲ್ಲ ಎಲ್ಲರಿಗೂ ತಿಳಿಯುತ್ತೆ ಎಲ್ಲರಿಗೂ ತಿಳಿಯುತ್ತೆ ಡೋಂಟ್ ವರಿ ನಾನು ತುಂಬ ಸಿಂಪಲ್ಲಾಗಿ ನಿಮಗೆಲ್ಲ ಹೇಳ್ಕೊಡ್ತೀನಿ ನಿಮಗೆ ನಾನು ಎಲ್ಲ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಅರ್ಥ ಆಯ್ತಾರೆ ಯಾರೂ ಗಡಬಡ ಮಾಡೋಕೆ ಹೋಗಬೇಡಿ ಯಾರೂ ಗಡಬು ಮಾಡ್ಕೊಳಕ್ಕೆ ಹೋಗಬೇಡಿ ಎಸ್ ತಿಳಿತಾ ಓಕೆ ಸರ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಿಗೆ ಜಾಯಿನ್ ಆಗಬೇಕಂತ ಇದ್ದೀನಿ ಹೇಗೆ ಅಂತ ಅನ್ಬೋದು ಸೊ ಏನೂ ಇಲ್ಲ ಕಳೀತ ರೀ ನೀವು ತುಂಬ ಸಿಂಪಲ್ಲಾಗಿ ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಕಳೀತರಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಹಾಂ ಡಿಸ್ಕ್ರಿಪ್ಷನಲ್ಲಿ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಆ್ಯಪನ್ನು ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಅದರಿಂದ ನಿಮಗೇನಾಗುತ್ತೆ ಟ್ವೆಂಟಿ ಫೈವ್ ಮಾರ್ಕರ್ಸ್ ವಿಲೇಜ್ ಅಕೌಂಟೆಂಟಿಗೆ ಏನು ಸ್ಟಾಟಿಸ್ಟಿಕ್ಸ್ ಬೇಕಾಗಿದೆ ಅದು ನಿಮ್ಗೆ ಸಿಗುತ್ತೆ ಕೇವಲ ಫೋರ್ ನೈಂಟಿ ನೈನ್ ರುಪೀಸ್ನಲ್ಲಿ ಈ ಕೋರ್ಸ್ ಸಿಗುತ್ತೆ ನಿಮಗೆ ಎಷ್ಟು ಫೋರ್ ನೈಂಟಿ ನೈನ್ ಥರ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆ ಬ ಬಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಬ ಬಾಯ್